ಡಿಸೆಂಬರ್ ಕಳೆದ ಡಿಸೆಂಬರಿಂದನೇ ನಮ್ಮ ಟ್ಯೂಷನಿಗೆ 10th ಟ್ಯೂಷನ್ಸಿಗೆ ಬರ್ತಾ ಇತ್ತು. ಮಗು ಚೆನ್ನಾಗೂ ಓದ್ತಾ ಇತ್ತು ಸರ್, ಒಳ್ಳೆ ಸ್ಟೂಡೆಂಟು, ಸೈಲೆಂಟ್ ಆಗಿರೋದು. ಆ ಮಗುಗೆ ಈ ಥರ ಆಕ್ಸಿಡೆಂಟ್ ಆಯಿತು ಅಂತ ಕೇಳಿದಾಗ ನಮಗೆ ನಂಬಕ್ಕಾಗಲಿಲ್ಲ. ಮತ್ತು ತಂದೆನೂ ಅವಾಗಲೇ ತೀರ್ಕೊಂಡ್ರು. ಸೊ ಅಟ್ಲೀಸ್ಟ್ ತಂದೆನಾರು ಸಿಗಲಿಲ್ಲ, ಮಗುನಾರು ಉಳಿಸ್ಕೋಬೇಕು ಅಂತ ದೊಡ್ಡಬಳ್ಳಾಪುರ ತುಂಬ ತುಂಬ ಪ್ರಯತ್ನ ಪಟ್ಟುಬಿಟ್ಟೆ. ಸೊ ಅದನ್ನು ನೋಡಿ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಕೈಲಿ ಸಹಾಯ ಮಾಡೋಣ ಅಂತ ಟೀಚರ್ಸ್ ಮಾತ್ರ ಕಲೆಕ್ಟ್ ಮಾಡ್ಕೊಂಡ್ವಿ. ಫಸ್ಟು ಮಾಡೋದೇ ಮಾಡ್ತೀವಿ, ಹೆಲ್ಪ್ ಚೆನ್ನಾಗಿ ಮಾಡೋಣ ಅಂತೇಳಿ ಸ್ಟೂಡೆಂಟ್ನ ಮತ್ತೆ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದ್ವಿ. ಪಾಪ ಎಲ್ಲ ಟೀಚರ್ಸು ಟೀಚರ್ಸು ಸಪೋರ್ಟ್ ಮಾಡಿದ್ರು, ಸ್ಟೂಡೆಂಟು ಮತ್ತು ಪೇರೆಂಟು ತುಂಬ ಅಮೌಂಟ್ನ ನಮಗೆ ಕೊಟ್ಟರು. ಪಾಪ ಸರ್ ಕೊಡಿ ಸಹಾಯ ಆಗಲಿ ಸಹಾಯ ಆಗಲಿ ಅಂತ. ಬಟ್ ಟ್ರೀಟ್ಮೆಂಟಿಗೆ ನಮಗೆ ತಲುಪಿಸೋರೊಳಗೆ ಮಗುನ ನಾವು ಕರ್ಕೊಂಬಿಟ್ವಿ. ಸೊ ಅಮೌಂಟ್ನ ನಾವು ಮತ್ತೆ ಹುಡುಗರು ಕೊಡೋಕೆ ಹೋದ್ವಿ, ಬೇಡ ಸರ್ ಇದನ್ನು ಆ ಮನೆಗೆ ತಲುಪಿಸಿ ಅಂತಂದರು. ಸೊ ಎಲ್ಲ ಅಮೌಂಟ್ನ ತಂದು ಅವ್ರ ಪೇರೆಂಟ್ನ ಕೊಟ್ಟರೆ ಅಟ್ಲೀಸ್ಟ್ ಚಿಕ್ಕ ಮಗು ಎಜುಕೇಷನ್ಗೋ ಅವ್ರ ಮನೆಗೆ ಏನಕ್ಕೂ ಒಂದು ಆರ್ಥಿಕ ಸ್ಥಿತಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅವ್ರಿಗೆ ತಂದು ಕೊಟ್ಟಿದ್ದೀವಿ. ದಯವಿಟ್ಟು ಸಾರ್ವಜನಿಕರು ಈ ಥರ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಅಟ್ಲೀಸ್ಟ್ ಎಕನಾಮಿಕಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಸರ್. ನನ್ನ ಹೆಸರು ಬಸವರಾಜು ಅಂತ, ನಾವು ಎಂ ಬಿ ಟ್ಯೂಷನಲ್ಲಿ ವರ್ಕ್ ಮಾಡ್ತೀವಿ. ಎಲ್ಲ ಟೀಚರ್ಸು ಕೂಡ ಹೆಲ್ಪ್ ಮಾಡೋರು ಸರ್. ರೆಡಿ ಸರ್, ಹೇಳಿ ಸರ್. ಸೊ ದೊಡ್ಡಬಳ್ಳಾಪುರದಲ್ಲಿರತಕ್ಕಂಥ ಎಂ ಬಿ ಟ್ಯುಟೋರಿಯಲ್ನ ಮಕ್ಕಳು, ಸೊ ಆ ಮಗುಗೆ ಯಶಸ್ವಿನಿಗೆ ಸಹಾಯ ಆಗಲಿ ಅಂತ ತಮ್ಮ ಹಣವನ್ನು ಮತ್ತು ಪೇರೆಂಟ್ಸ್ಗಳ ಕಡೆಯಿಂದಲೂ ಸಹ ಅವರು ತಗೊಬಂದು ಮಕ್ಕಳ ಸಹಾಯ ಆಗಲಿ ಅಂತ ಆ ಮಗುಗೆ ಸಹಾಯಧನ ಕೊಟ್ಟಿದ್ದಾರೆ. ಅದು ನಾವು ಶಿಕ್ಷಕರಿಗೂ ಸಹ ಅದರಲ್ಲಿ ಪಾಲ್ಗೊಂಡು, ಸೊ ಎಂ ಬಿ ಟ್ಯುಟೋರಿಯಲ್ ನಡೆಸತಕ್ಕಂಥ ಬಸವರಾಜು ಮತ್ತು ಮುತ್ತುರಾಜ್ ಸಾರು ಇಬ್ಬರೂ ಸಹ ಈ ಒಂದು ಕಾರ್ಯಕ್ಕೆ ಚಾಲನೆ ಮಾಡಿ, ಸರ್ ಇಲ್ಲ ಸರ್ ನಾವು ಹಿಂಗೆ ಮಾಡಬೇಕು ಅಂತ ಹೇಳಿ ಅವರು ಸಹಾಯಹಸ್ತ ಚಾಚಿದರು. ಆ ಸಹಾಯಹಸ್ತಕ್ಕೆ ಎಲ್ಲ ಮಕ್ಕಳು ಒಗ್ಗರ್ಲಿಂದ ಸಹಾಯ ಮಾಡಿದ್ದಾರೆ, ಶಿಕ್ಷಕರು ಸಹ ಸಹಾಯ ಮಾಡಿದ್ದಾರೆ. ಸೊ ಎಲ್ಲರಿಗೂ ಅನಂತ ವಂದನೆಗಳು ಸರ್. ಸರಿ, ನೆಕ್ಸ್ಟ್ ಸಹಾಯ ಮಾಡುವಂಥರಿಗೆ ಏನು ಹೇಳಲಿಕ್ಕೆ ಬಯಸ್ತೀರ? ಸೊ ಖಂಡಿತ ಇಂಥ ಸೊ ಕುಟುಂಬಗಳಿಗೆ ಸಹಾಯ ಮಾಡ್ಬೇಕು ಸರ್. ಸೊ ಆರ್ಥಿಕವಾಗಿ ಅವರು ಸೊ ತುಂಬ ದುರ್ಬಲರಾಗ್ತಾರೆ. ಸೊ ಅಂಥ ಸಮಯದಲ್ಲಿ ಸಾರ್ವಜನಿಕರು ಮುಂದೆ ಬಂದು ಇಂಥ ಕುಟುಂಬಗಳಿಗೆ ಸಹಾಯ ಮಾಡಿದರೆ ಅವ್ರಿಗೂ ಒಂದು ನೆಲೆ ಕಂಡ್ಕೊಂಡಂಗೆ ಆಗುತ್ತೆ, ಜೀವನದಲ್ಲಿ ಒಳ್ಳೆಯದು ಆಗುತ್ತೆ ಅನ್ನತಕ್ಕಂಥ ನನ್ನ ಭಾವನೆ. ತಮ್ಮಣ್ಣ ಹೆಚ್ಚನ್ ಸರ್. ಅವತ್ತು ಮಗು ಇವ್ರು ಹೋಗ್ತಾ ಇಲ್ಲ, ಹೋಗಿಲ್ಲ, ಅವಳು ಸ್ಪೆಷಲ್ ಕ್ಲಾಸ್ ಇತ್ತು, ಅದಕ್ಕೋಸ್ಕರ ಅವರಪ್ಪ ಕರ್ಕೊಂಡು ಹೋಗ್ತಾ ಇದ್ರು ಬೆಳಗ್ಗೆ. ಇವಳು ವ್ಯಾನಲ್ಲಿ ಹೋಗ್ತಾಳೆ. ಏನನ್ನ ಹೇಳಿದ್ರ ಕೊನೆಯಲ್ಲಿ ಚೆನ್ನಾಗಿ ಮಾತಾಡ್ತಾ ಹಾಸ್ಪಿಟಲ್ಲಿ ನನ್ನ ಹತ್ರ ಮಾತಾಡಿದ್ಲು ಅವಳು, ಮಾತಾಡಿದ್ಲು ಅಂದರೆ ಆಕ್ಸಿಜನ್ ಆಗಿದ್ರು ಅದರಿಂದ ಮಾತಾಡೋಕ್ಕಾಗಲಿಲ್ಲ. ಅಪ್ಪ ಅಂತ ಕೇಳಿದ್ಲು, ಅಪ್ಪ ಇದ್ದಾರೆ ಹಾಸ್ಪಿಟಲಲ್ಲಿ ಇದ್ದಾರೆ, ಅವ್ರಿಗೂ ಸ್ವಲ್ಪ ಏಟ್